ಹಾಯ್, ವೆಲ್ಕಮ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾನಿವತ್ತು ವಿತೌಟ್ ಆನಿಯನ್ ಅಂಡ್ ಗಾರ್ಲಿಕ್ ತಂದು ಲಂಚ್ ಕಾಂಬೋ ಮಾಡ್ತಾ ಇದ್ದೀನಿ. ಇದಕ್ಕೆ ಹಾಗಲಕಾಯಿ ಪಿಟ್ಲೆ ಅಂತ ಮಾಡ್ತಾ ಇದ್ದೀನಿ. ಇದು ಮಹಾರಾಷ್ಟ್ರಿಯನ್ ಡಿಶ್, ಇದು ಡೌನ್ ಸೌತ್ಗೂ ಸ್ಪ್ರೆಡ್ ಆಗಿ ಇಲ್ಲೂ ಎಲ್ಲ ಮಾಡ್ತಾರೆ. ಅದ್ರ ಜೊತೆ ಬೀಟ್ರೂಟ್ ರಸಂ ಮತ್ತು ಕ್ಯಾರೆಟ್ ಪಲ್ಯ ಮಾಡ್ತಾ ಇದ್ದೀನಿ ಇವತ್ತು ನಾನು. ಈಗ ಹಾಗಲಕಾಯಿನ ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಹೊರಳಿಸಿಟ್ಟಿದ್ದೀನಿ. ಇದನ್ನು ತೊಳ್ಕೊಳ್ತೀನಿ. ಈಗ ಹಾಗಲಕಾಯಿ ತೊಳೆದಿದ್ದೀನಿ. ಈ ಬಾಣಲೆಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬ್ರೌನಾಗಿ ಹುರ್ಕೊಳ್ಳೋಣ. ಅದ್ರ ಜೊತೆ ಇಲ್ಲಿ ನಾನು ಇವಾಗ ಇದು ಪಿಟ್ಲೆಗೆ ಹುರ್ಕೊಂಡು ಬಿಡ್ತೀನಿ. ನಾನು ಹುರ್ಕೊಳ್ಳೋಕ್ಕೆಲ್ಲ ಸಾಮಾನು ಹಾಕ್ತೀನಿ. ಇದು ಇಷ್ಟು ಕಡಲೆಬೇಳೆ, ಇಷ್ಟು ಉದ್ದಿನ ಬೇಳೆ, ಮೆಣಸು ಮತ್ತು ಕೊತ್ತಂಬರಿ ಬೀಜ, ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮೂರು ನಾಲ್ಕು, ಮತ್ತು ಒಂದು ಎಂಟು ಇದು ಸೇಲಂ ಮೆಣಸಿನ್ಕಾಯಿ ಇದು ಹಾಕ್ತಿದ್ದೀನಿ. ಇದು ಟೇಸ್ಟ್ ಆ್ಯಂಡ್ ಥಿಕ್ನೆಸ್ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿನಲ್ಲಿ. ಇಷ್ಟು ಹುರ್ಕೊಳ್ಳೋಣ. ಇದು ಹುರ್ಕೊಂಡು ಮತ್ತು ಈ ತೆಂಗಿನಕಾಯಿನೂ ಇದ್ರ ಜೊತೆ ಹಾಕಿ ಹುರಿಬೇಕು. ಇದೆಲ್ಲ ಹುರಿದಿದ್ದೀನಿ. ಈಗ ತೆಂಗಿನಕಾಯಿ ಹಾಕ್ತೀನಿ. ಇದು ಸ್ವಲ್ಪ ಬಿಸಿ ಮಾಡೋಣ. ಈ ತೆಂಗಿನಕಾಯಿ ಹುರಿದು ಹಾಕಿದ್ರೆ ಬೇಗ ಸಾರೆಲ್ಲ ಕೆಟ್ಟೋಗೋದಿಲ್ಲ. ತೆಂಗಿನಕಾಯಿ ಬ್ರೌನ್ ಆಗಿದೆ ನೋಡಿ. ಈಗ ಈ ಬಾಣಲೆಗೆ ನಾನು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಕರಗಿಸಿಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಹಾಕ್ತೀನಿ. ತುಂಬ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ. ಇದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಬೀಟ್ರೂಟ್ ರಸಂ ರೆಡಿ ಮಾಡ್ಕೊಳ್ಳೋಣ. ಹಾಗಲಕಾಯಿ ಪಿಟ್ಲೆಗೆ ನಾನು 1 ಕಪ್ಪು ಬೇಳೆ ಮತ್ತು 1 ಕಪ್ಪು ಕಾಬೂಲ್ ಚೆನ್ನ ಬೇಯಿಸಿಟ್ಕೊಂಡಿದ್ದೀನಿ. ಹೀಗೆ ಬೇಯಿಸಿಟ್ಕೊಂಡ್ಬಿಟ್ರೆ ಒಳ್ಳೇದು ಬೇಗನೆ. ಈಗ ಬೀಟ್ರೂಟ್ ರಸಂಗೆ ನಾನು ಬೀಟ್ರೂಟ್ನ ಈ ಥರ ತುರಿದು ಬೇಯಿಸಿಟ್ಕೊಂಡಿದ್ದೀನಿ. ಇದು ಇದನ್ನು ಸ್ಟ್ರೈನ್ ಮಾಡ್ಕೊಳ್ತೀನಿ. ಆಮೇಲೆ ಸಾರಿನ ಪುಡಿ, ನಿಮ್ಮನೇಲಿ ನೀವು ಯಾವ್ದು ಉಪಯೋಗಿಸ್ತೀರೋ ಆ ಸಾರಿನ ಪುಡಿ, ರುಚಿಗೆ ಉಪ್ಪು, ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ಬೀಟ್ರೂಟ್ ರಸಂ ಮಾಡ್ತೀನಿ. ಬೇಯಿಸಿಟ್ಕೊಂಡಿರೋ ಬೀಟ್ರೂಟ್ ತುರಿಯೆಲ್ಲ ಸೋರಿಸ್ಕೊಳ್ಳೋಣ ಇದರಲ್ಲಿ. ಇದರಲ್ಲಿ ಈ ಬೀಟ್ರೂಟ್ ತುರಿನಲ್ಲಿ ಏನು ಜಾಸ್ತಿ ಬಾಕಿ ಉಳಿದಿರಲ್ಲ, ಎಲ್ಲ ಇದರಲ್ಲೇ ಬಂದುಬಿಟ್ಟಿರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈನಲ್ಲೇ ಮಾಡ್ತೀನಿ. ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಸೋರಿಸ್ಕೊಳ್ತೀನಿ ಇದನ್ನು. ಈಗ ಸೋರಿಸಿಟ್ಕೊಂಡಿರೋ ಫಿಲ್ಟರ್ ಮಾಡಿರೋದು ಬೀಟ್ರೂಟ್ ಜ್ಯೂಸ್ ಇದಕ್ಕೆ ಹಾಕ್ತೀನಿ. ಇದು ಸೀಸದ ಪಾತ್ರೆ, ಇದು ಲೆಡ್ ಪಾತ್ರೆ. ಇದು ತಮಿಳ್ನಾಡಲ್ಲಿ ಸಿಗುತ್ತೆ. ಇದಕ್ಕೆ ESOMBU ಅಂತ ಕರೀತಾರೆ. ಕುಂಭಕೋಣಂ ಪಾತ್ರೆ ಇದು. ಇದರಲ್ಲಿ ಅಡುಗೆ ಮಾಡಿದ್ರೆ ಭಾಳ ರುಚಿಯಾಗಿರುತ್ತೆ. ಇಲ್ಲಿ ಬೀಟ್ರೂಟ್ ಜ್ಯೂಸ್ ಕುದಿಯಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ಹಾಗಲಕಾಯಿ ಬೆಂದಿದೆಯಾ ನೋಡೋಣ. ಹಾಗಲಕಾಯಿ ಬೆಂದಿದೆ ಚೆನ್ನಾಗಿ. ನಾನು ಇದಕ್ಕೆ ಸ್ವಲ್ಪನೇ ಹುಣಸೆಹಣ್ಣಿನ ನೀರು ಹಾಕಿ ಬೇಯಿಸಿದ್ದೆ. ಈಗ ನಾವು ರುಬ್ಬಿಟ್ಕೊಂಡಿರೋದು ಮಿಕ್ಸ್ಚರ್ ಇದಕ್ಕೆ ಹಾಕ್ಬಿಡೋಣ. ಸೊ ಹಾಗಲಕಾಯಿಗೆ ಸ್ವಲ್ಪ ಖಾರ ಎಲ್ಲ ಹಿಡಿಯುತ್ತೆ. ಇದು ಒಂದು ಕುದಿ ಬರಲಿ. ಇದು ಇದು ಬೀಟ್ರೂಟ್ ಜ್ಯೂಸ್ ಕುದಿತಾ ಇದೆ. ಈಗ ಇದಕ್ಕೆ ಟೊಮೆಟೊ ಹಾಕ್ತೀನಿ. ಟೊಮೆಟೊ ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲದೇ ಅದಿಲ್ಲ. ನಮ್ಮಲ್ಲಿ ಸ್ವಲ್ಪ ಟೊಮೆಟೊ ಜಾಸ್ತಿ ಯೂಸ್ ಮಾಡ್ತೀವಿ. ಇದು ಬೇಯ್ತಾ ಇರಲಿ ಟೊಮೆಟೊ. ಈಗ ಇದು ಪಿಟ್ಲೆ ಏನಾಗಿದೆ ನೋಡೋಣ. ಕುದಿತಾ ಇದೆ ಚೆನ್ನಾಗಿ. ಈಗ ನಾನು ಅರ್ಧ ಹುಣಸೆಹಣ್ಣಿನ ರಸ ಹಾಕಿದ್ನಲ್ಲ, ಇನ್ನು ಅರ್ಧ ಹುಣಸೆಹಣ್ಣಿನ ರಸ ಹಾಕ್ತೀನಿ ಇದಕ್ಕೆ. ಆಮೇಲೆ ಬೇಯಿಸಿಟ್ಕೊಂಡಿರೋ ಕಡಲೆಕಾಳು, ಕಾಬೂಲ್ ಕಡಲೆಕಾಳು ಒಂದೆರಡು ಬ್ಲ್ಯಾಕ್ ಚೆನ್ನ ಹಾಕಿದ್ದೀನಿ. 1 ಕಪ್ಪು ಬೇಳೆ ಇಷ್ಟನ್ನು ಇದಕ್ಕೆ ಹಾಕ್ಬಿಡೋಣ. ಈಗ ಸಾರು ಸ್ವಲ್ಪ ಆರಿದೆ. ಈಗ 1 ನಿಂಬೆಹಣ್ಣು ಹಿಂಡ್ತೀನಿ ನಾನು ಇದಕ್ಕೆ. ನಿಂಬೆಹಣ್ಣು ಸ್ವಲ್ಪ ಆರಿದ್ಮೇಲೆ ಹಿಂಡಬೇಕು. ಬಿಸಿಲೇ ಸಾರು ಹಿಂಡಿದ್ರೆ ಸಾರು ಕಹಿ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಬಿಸಿಗೆ ಚೆನ್ನಾಗಿ ಬೇಯುತ್ತೆ ಕೊತ್ತಂಬರಿ ಸೊಪ್ಪು. ಆಮೇಲೆ ಪಿಟ್ಲೆಗೂ ಇದಕ್ಕೂ ಒಟ್ಟಿಗೆ ಒಗ್ಗರಣೆ ಹಾಕೋಣ. ಈಗ ಪಿಟ್ಲೆ ಇನ್ನೂ ಕುದಿ ಬಂದಿದೆ ಇವಾಗ. ಅದು ಖಾರ ಎಲ್ಲ ರುಬ್ಬಾಕಿರೋದೆಲ್ಲ ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಾವು ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋಣ.
ಪಿಟ್ಲೆ ಕುದಿತಾ ಇದೆ, ಇದಕ್ಕೊಂದು ಟೊಮೆಟೊ ಹಾಕ್ಬಿಡೋಣ. ಇದು ಚೆನ್ನಾಗಿ ಬೇಯಿಕೊಳ್ಳಿ ಟೊಮೆಟೊ. ಕ್ಯಾರೆಟ್ ಪಲ್ಯಕ್ಕೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟು, ತೆಂಗಿನಕಾಯಿ ತುರಿ, ರುಚಿಗೆ ಉಪ್ಪು, ಕರಿಬೇವಿನ ಸೊಪ್ಪು, 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆಣ್ಣೆ. ಇವಾಗ ಕ್ಯಾರೆಟ್ ಪಲ್ಯ ಮಾಡೋಣ. 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಬಾಣಲೆಗೆ. ಇವಾಗ ಒಗ್ಗರಣೆ ಹಾಕೋಣ. ಸಾಸಿವೆ ಚಟ್ಟುಗುಟ್ಲಿ, ಈಗ 3 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ತೀನಿ. ಈ ಕ್ಯಾರೆಟ್ ಇದರಲ್ಲೇ ಫ್ರೈ ಮಾಡಿ ಸ್ವಲ್ಪ ಬೇಯಿಸೋಣ. ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಹಾಕೋದು ಬೇಡ, ಇದರಲ್ಲೇ ಬೇಯುತ್ತೆ. ಕ್ಯಾರೆಟ್ ಬೆಂದಿದೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿ. ಈಗ ಕ್ಯಾರೆಟ್ ಬೆಂದಿದೆ, ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಣ ಸಾಕಷ್ಟು. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇದು ಈಗ ಪಿಟ್ಲೆ ಏನಾಗಿದೆ ನೋಡೋಣ. ಚೆನ್ನಾಗಿ ಕುದಿತಾ ಇದೆ ಪಿಟ್ಲೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ಗೂ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಈಗ ಪಿಟ್ಲೆ ಚೆನ್ನಾಗಿ ಕುದ್ದಿದೆ, ಸುತ್ತಲೂ ಎಣ್ಣೆ ಎಲ್ಲ ತೇಲ್ತಾ ಇದೆ. ಈಗ ಪಿಟ್ಲೆಗೂ ಮತ್ತು ಸಾರಿಗೂ ಒಗ್ಗರಣೆ ಹಾಕೋಣ. ಸಾರಿಗೆ ಒಗ್ಗರಣೆ ಹಾಕೋಣ, ತುಪ್ಪದ ಒಗ್ಗರಣೆ. 1 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಇಂಗಿನ ಪುಡಿ. ಈಗ ಪಿಟ್ಲೆ ಒಗ್ಗರಣೆ ಹಾಕ್ತೀನಿ. 1 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಇಂಗು. ಇದು ಪಿಟ್ಲೆಗೆ ಹಾಕೋಣ. ಈಗ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದೆ ಮಾಡಿರೋ ಒಂದು ಲಂಚ್ ಕಾಂಬೋ ರೆಡಿಯಾಗಿದೆ. ಇದನ್ನೆಲ್ಲ ಪ್ಲೀಸ್ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.